ಶಾಲಾ ಮಕ್ಕಳಲ್ಲಿ ಕನ್ನಡ ನಾಡಿನ ಹೆಮ್ಮೆಯ ಕವಿಗಳ ಪರಿಚಯ ಹಾಗೂ ಕನ್ನಡ ಸಾಹಿತ್ಯ ಸಂಸ್ಕೃತಿ ಪರಂಪರೆ ಇವುಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಶಾಲೆಯಿಂದ ಶಾಲೆಗೆ ಕನ್ನಡ ಕಾರ್ಯಕ್ರಮ ಎಂಬ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಎಂದು ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಾಕ್ಟರ್ ವೇ ಅಜಿತ್ ಕುಮಾರ್ ತಿಳಿಸಿದರು. ಮಹದೇವಪುರ ಕ್ಷೇತ್ರದ ಬಿದರಹಳ್ಳಿ ಹೋಬಳಿಯ ದೊಡ್ಡಗುಬ್ಬಿ ಪಂಚಾಯಿತಿ ಶ್ರೀ ವೀರಭದ್ರ ಪ್ರೌಢಶಾಲೆಯ ವಿದ್ಯಾರ್ಥಿಗಳೊಂದಿಗೆ ದೊಡ್ಡಗುಬ್ಬಿ ಕಸಾಪ ಘಟಕದ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಗ್ರಾಮೀಣ ಭಾಗದ ಪ್ರತಿಯೊಂದು ಶಾಲೆಯ ಮಕ್ಕಳಲ್ಲಿ ಹಾಗೂ ಜನರಲ್ಲಿ ಸಾಹಿತ್ಯ ಪರ ಚಟುವಟಿಕೆಗಳನ್ನು ಸಾಹಿತ್ಯ ಲೋಕದ ಹೆಮ್ಮೆಯ ಕವಿಗಳ ಬಗ್ಗೆ ಅಧ್ಯಯನ ಮಾಡಿ ಸಾಹಿತ್ಯದ ಅಭಿರುಚಿ ಬೆಳೆಸಿಕೊಂಡು ವಿದ್ಯಾರ್ಥಿಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲಿ, ಕನ್ನಡ ಭಾಷೆಯನ್ನು ಉಳಿಸುವ ಕೆಲಸದಲ್ಲಿ ಮುಂದಾಗಲಿ ಎಂಬ ಉದ್ದೇಶದಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ ಎಂದರು. ಬ್ಯೂರೋ ರಿಪೋರ್ಟ್, ವೇಗಾ ನ್ಯೂಸ್. ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ದೊಡ್ಡಗುಬ್ಬಿ ಗ್ರಾಮದಲ್ಲಿ ನಮ್ಮ ಬಿದರಳ್ಳಿ ಹೋಬಳಿಯ ದೊಡ್ಡಗುಬ್ಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವೀರಭದ್ರೇಶ್ವರ ಶಾಲೆಯಲ್ಲಿ ಶಾಲೆಯಿಂದ ಶಾಲೆಗೆ ಅಂತಕ್ಕಂತಹ ಒಂದು ಕನ್ನಡ ಕಾರ್ಯಕ್ರಮದ ಅಭಿಯಾನವನ್ನು ನಾವು ಕೈಗೊಂಡಿದ್ದೇವೆ. ಈ ಅಭಿಯಾನದ ಮುಖ್ಯ ಉದ್ದೇಶ ಹೈಸ್ಕೂಲಿನ ಅಂದರೆ ಪ್ರೌಢಶಾಲಾ ಮಕ್ಕಳಿಗೆ ಕನ್ನಡ ಕವಿಗಳ ಪರಿಚಯ ಆಗಬೇಕು, ಕನ್ನಡ ಪುಸ್ತಕಗಳ ಪರಿಚಯ ಆಗಬೇಕು, ಮತ್ತು ಕನ್ನಡದ ಹೋರಾಟಗಾರರ ಬಗ್ಗೆ ಅವರಿಗೆ ಅರಿವು ಉಂಟಾಗಬೇಕು. ಅದಕ್ಕೋಸ್ಕರ ಶಾಲೆಯಿಂದ ಶಾಲೆಗೆ, ಕಾಲೇಜಿನಿಂದ ಕಾಲೇಜಿನೆಡೆಗೆ ಮತ್ತು ಮನೆ ಅಂಗಳದಲ್ಲಿ ಕನ್ನಡ ಸಂಭ್ರಮ ಅಂತಕ್ಕಂತಹ ವಾರಕ್ಕೆ ಎರಡು ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ನಮ್ಮ ಮಹದೇವಪುರ ಕ್ಷೇತ್ರದ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಭಾಗದಲ್ಲಿಯೂ ಕೂಡ ನಾವು ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಬಹಳಷ್ಟು ಒಳ್ಳೆಯ ಒಂದು ಪ್ರತಿಕ್ರಿಯೆ ನಮಗೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ಕ್ಷೇತ್ರ ವ್ಯಾಪ್ತಿಯ ಎಲ್ಲ ನಾಗರಿಕ ಬಂಧುಗಳ ಮುಖಾಂತರ ನಮಗೆ ಒಳ್ಳೆಯ ಒಂದು ಸಹಕಾರ ದೊರೀತಾ ಇದೆ, ಮತ್ತು ಅದಕ್ಕೆ ಸ್ಪಂದನೆ ಕೂಡ ಬಹಳ ಚೆನ್ನಾಗಿ ನಡೀತಾ ಇದೆ. ಅದಕ್ಕೋಸ್ಕರ ಶ್ರಮಿಸ್ತಾ ಇರತಕ್ಕಂಥ ನಮ್ಮ ಎಲ್ಲ ಕನ್ನಡ ಪರ ಹೋರಾಟಗಾರರಿಗೂ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ವಾರ್ಡ್ ಘಟಕದ ಅಧ್ಯಕ್ಷರುಗಳಿಗೂ ಮತ್ತು ನಮ್ಮ ಪಂಚಾಯತಿ ಬಿದರಳ್ಳಿ ಹೋಬಳಿಯ 11 ಪಂಚಾಯಿತಿಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಕೂಡ ನಮಗೆ ಅತ್ಯಂತ ಉತ್ಸುಕತೆಯಿಂದ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಆಭಾರಿಗಳಾಗಿದ್ದೇವೆ. ಈ ಕವಿಗಳ ಮತ್ತು ಕನ್ನಡ ಹೋರಾಟಗಾರರ ಕನ್ನಡ ಪುಸ್ತಕಗಳ ಪರಿಚಯವನ್ನು ಶಾಲಾ ಕಾಲೇಜು ಮಟ್ಟದಲ್ಲಿ ಮತ್ತು ನಮ್ಮ ನಾಗರಿಕ ಬಂಧುಗಳಿಗೆ ಪರಿಚಯ ಮಾಡತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ. ಕನ್ನಡ ಸಾಹಿತ್ಯ ಬಗ್ಗೆ ಆಂದೋಲನ ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಪ್ರವಾಹದಾಗ ನಮ್ಮ ಸಾಹಿತ್ಯ ಪರಿಷತ್ತಿನಿಂದ ಅನೇಕ ಸಾಮಗ್ರಿಗಳನ್ನ ನಮ್ಮ ಘಟಕದಿಂದ ಪೂರೈಸಿಕೊಡಲಾಗಿದೆ. ನಮ್ಮ ಘಟಕಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ಹಮ್ಮಿಕೊಳ್ಳಲಾಗಿದೆ. ಉದಾಹರಣೆ, ಒಂದು ಘಟಕದಿಂದ ಬೋರ್ಡ್ ಆಗಿರ್ಬೋದು ಅಥವಾ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಆಗಿರ್ಬೋದು, ಶಾಲಾ ಮಕ್ಕಳಿಗೆ ಆಗುವಂಥ ಸೌಂದರ್ಯ ಆಗಿರ್ಬೋದು ಹಾಗೂ ಜನತೆಗಾಗಿ ನಮ್ಮ ಕನ್ನಡದ ಬಗ್ಗೆ ಅಭಿಮಾನವನ್ನು ನಾವು ರಾಜ್ಯಾದ್ಯಂತನೂ ನಾವು